नमस्कार वीक्षकरे, नाडिन समस्त वीक्षकरिगू दीपावली हब्बद हार्दिक शुभाशयगळु। दीपावली अंदिद क्षण नावेल्लरिगू कूड बेळ्कोळ्ळुवंत ओंदु विषय अंद्रे एल्लर बाळल्लिरुवंत कत्तले दूरागि अवर बाळिगे बेळकु बरलि अंत। ಜೊತೆಗೆ ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದಷ್ಟು ಸಾಂಪ್ರದಾಯಿಕ ಕಲೆಗಳು ಅಥವಾ ಈ ಹಿಂದೆಯಿಂದ ನಡ್ಕೊಂಡು ಬಂದಿರುವಂತಹ ಒಂದಷ್ಟು ಆಟಗಳನ್ನು ಕಲೆಗಳನ್ನು ಎಲ್ಲವನ್ನೂ ಮರಿತಾ ಇರ್ತೀವಿ। ಅದರ ಜೊತೆಗೆ ನಾವು ಹೇಳೋದಾದರೆ ನೆರಳಿನಾಟ ಅಂತ ಹೇಳಬಹುದು, ಶಾಡೋ ಆರ್ಟ್ ಏನು ಬರುತ್ತೆ, ಶಾಡೋ ಪ್ಲೇ ಏನು ಬರುತ್ತೆ, ಸೊ ಅದನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಸಾಕಷ್ಟು ವಿರಳ ಪ್ರಮಾಣದಲ್ಲಿ ನೋಡಬಹುದು। ಆದರೆ ಇಲ್ಲಿ ನಮ್ಮ ಜೊತೆ ಇವತ್ತು ಒಂದು ಚಿನ್ಕುರುಳಿ ಇದೆ ಸ್ಟುಡಿಯೋದಲ್ಲಿ। ಸೊ ಆತ ಒಂದು ಹ್ಯಾಂಡ್ ಶಾಡೋ ಈ ಒಂದು ಕಲೆಯನ್ನು ಕಲ್ತಿದ್ದಾನೆ। ಆತನ ಕೈಯಲ್ಲಿ ನಾನಾ ರೀತಿಯ ಚಿತ್ರಗಳನ್ನು ಮಾಡುವಂಥದ್ದು, ಒಂದು ಕೈಯ ನೆರಳಿನಲ್ಲಿ ಆತ ಅದನ್ನು ತೋರಿಸ್ತಾನೆ ಇಮೇಜ್ಗಳನ್ನು। ಸೊ ಪುಟಾಣಿ ಪೋರ ನಮ್ಮ ಜೊತೆ ಇದ್ದಾನೆ ಹಬ್ಬದಲ್ಲಿ, ಅವನನ್ನು ಮೊದಲನೇದಾಗಿ ನಾನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ। ಸೊ ವಿಲಾಸ್ ಇವತ್ತು ನಮ್ಮ ಜೊತೆ ಇದ್ದಾರೆ। ವಿಲಾಸ್, ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೆ। ಥ್ಯಾಂಕ್ ಯು, ಮೈ ಗುಡ್ನೆಸ್, ಥ್ಯಾಂಕ್ಸ್ ಹೇಳ್ತಾರೋ ಇಲ್ವೋ ಅಂದ್ಕೊಂಡೆ। ಸೊ ಏನು ನಿಮ್ಮ ಪೂರ್ತಿ ಹೆಸರು? ವಿಲಾಸ್। ಜೋರಾಗಿ ಮಾತಾಡ್ತೀರಾ, ಇನ್ನೊಂಚೂರು ಜೋರಾಗಿ ಹೇಳಿ। ವಿಲಾಸ್, ವಿಲಾಸ್, ನೀವು ಪಟಾಕಿ ಅಂದರೆ ಇಷ್ಟನಾ ನಿಮಗೆ? ಯಾವ ಪಟಾಕಿ ಇಷ್ಟ? ಯಾವುದು? ಕಾರ್ ಪಟಾಕಿ ಅಂತ ಬೇರೆ ಇರುತ್ತಾ? ಪ್ರತಿ ಸರ್ತಿ ಪಟಾಕಿ ಹೊಡಿತೀರಾ ನೀವು ಹಬ್ಬದಲ್ಲಿ? ಹೌದಾ, ಭಯ ಆಗಲ್ವಾ? ಮತ್ತೆ ದೀಪ ಹಚ್ತೀರಾ? ಹಚ್ತೀರಾ? ಮತ್ತೆ ಎಷ್ಟು ವರ್ಷ ನಿಮ್ಗೀಗ? ಫೋರ್ ಇಯರ್ಸ್ ಅಂತೆ ವಿಲಾಸ್ಗೆ। ಸೊ ಇವತ್ತು ಏನ್ ಮಾಡ್ತೀರಾ ವಿಲಾಸ್ ನೀವು? ಜೋರಾಗೇಳಿ, ಹ್ಯಾಂಡ್ ಶ್ಯಾಡೋ। ಸೊ ನೆರಳಿನ ಆಟವನ್ನು ನಮಗೆ ವಿಲಾಸ್ ತೋರಿಸ್ಕೊಡ್ತಾರೆ, ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಮಾತುಕತೆ ನಡೆಸೋಣ ವಿಲಾಸ್ ಹತ್ರ। ಸೊ 4.75 ವರ್ಷ ಹತ್ತಿರ ವಿಲಾಸ್ಗೆ ಈಗ, ಎಷ್ಟು ದಿವಸದಿಂದ ಈ ಹ್ಯಾಂಡ್ ಶ್ಯಾಡೋ ಕಲ್ತಿರೋದು ವಿಲಾಸ್? ನೀನು ತುಂಬ ಚಿಕ್ಕವನಾಗಿರೋದನ್ನ ಕಲ್ತಿದ್ಯಾ? ಈಗ ದೊಡ್ಡವನಾಗ್ಬಿಟ್ಟಿದ್ಯಾ ನೀನು ಪೂರ್ತಿ? ಹೌದಾ, ದೊಡ್ಡನಾ ನೀನೀಗ ಪೂರ್ತಿ? ಓಕೆ, ನೆಕ್ಸ್ಟ್ ಏನು ಕೆಲ್ಸಕ್ಕೆ ಹೋಗ್ಬೇಕು ಅನ್ಕೊಂಡಿದ್ಯಾ ದೊಡ್ಡವನಾದ್ಮೇಲೆ? ಶಕ್ತಿ ಬರುತ್ತೆ ಅಂತ ಅಲ್ಲಿಗೆ ಹೋಗ್ತೀಯಾ? ವಿಂಡ್ ಪವರ್ ಹತ್ರ ಹೋಗಿ ಇವನು ಪವರ್ ತಗೊಂತಾನಂತೆ। ಫೈನ್ ವಿಲಾಸ್, ಈಗ ಶ್ಯಾಡೋ ಆರ್ಟ್ ಹೇಳ್ದ್ವಲ್ಲ, ಹ್ಯಾಂಡ್ ಶ್ಯಾಡೋ ಮಾಡ್ತೀನಿ ಅಂತ, ಅದನ್ ಬಿಟ್ಟು ಬೇರೆ ಏನ್ ಮಾಡ್ತೀಯ? ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು ಅದೆಲ್ಲ ಬರುತ್ತಾ? ಡ್ಯಾನ್ಸ್ ಮಾಡ್ತೀಯ ನೀನು? ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ। ಹಾಡು ಹೇಳ್ತೀರಾ? ಓಕೆ, ಯಾವ ಹಾಡು ಹೇಳ್ತೀರಾ ಇವತ್ತು? ಜೋರಾಗಿ ಹೇಳ್ತೀರಾ ಸ್ವಲ್ಪ? ಬಾನದಾರಿಯಲ್ಲಿ ಸೂರ್ಯ ದಾರಿ ಹೋದ, ತಂದ ಮೇಲೆ ಬಂದ, ನಿನಗೂ ತಾರಂದ ನೋಡಬೇಕು ತಂದ, ರಾತ್ರಿ ಆಯ್ತು ಮಡಕು ಕಂದನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ, ನೀನಾಣ ಮಾತೆಲ್ಲ ದೇಡಿನತ್ತೆ ಅಷ್ಟೇನಾ? ಏ ಸೂಪರ್ ಸೂಪರ್ ಸೂಪರ್। ಸೊ ವಿಲಾಸ್ ಒಂದು ಹಾಡು ಹೇಳಿದರು, ಆ್ಯಂಡ್ ಅಗೈನ್ ಈ ಸಂದರ್ಭದಲ್ಲಿ ಮತ್ತೆ ನೆನಪಿಸ್ಕೊಳ್ಬೇಕು ಅನಿಸುತ್ತೆ, ಅದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟ ಅನ್ನೋದಕ್ಕಿಂತ ಒಂದು ರೀತಿಯ ಮುತ್ತಿನಂತಹ ವ್ಯಕ್ತಿತ್ವ ಹೊಂದಿದಂತಹ ವ್ಯಕ್ತಿ ಅಪ್ಪು ಅವರು ಈ ಬಾರಿ ದೀಪಾವಳಿಗೆ ನಮ್ಮ ಜೊತೆ ಇಲ್ಲ। ಬಟ್ ಅವರ ಪ್ರೀತಿ, ಕನ್ನಡದ ಅಭಿಮಾನ ಮತ್ತು ಈ ಅಭಿಮಾನಿಗಳ ಮನಸ್ಸಲ್ಲಿ ಅಂತ ಹೇಳ್ತೀವಲ್ಲ, ಇಷ್ಟು ದಿವಸ ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ವಿ ಅಥವಾ ಅವ್ರ ಮನೆಯಲ್ಲಿ ಅಪ್ಪು ಇರ್ತಾ ಇದ್ರು, ಆದರೆ ಇಡೀ ವಿಶ್ವದಾದ್ಯಂತ ಅಪ್ಪು ಅಭಿಮಾನಿಗಳಿದ್ದಾರೆ, ಎಲ್ಲ ಕಡೆ ಕೂಡ ಅಪ್ಪು ಇದ್ದಾರೆ ಅಂತ ಹೇಳ್ತಾ, ಸೊ ಹಬ್ಬದ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋದಾಯಿತು ಅಂದರೆ ವಿಲಾಸ್ ಹತ್ರ ಮಾತುಕತೆ ಮುಂದುವರಿಸೋದಾದರೆ, ವಿಲಾಸ್ ನಿಮಗೆ ತಿಂಡಿ ತುಂಬ ಇಷ್ಟನಾ? ಫುಡ್ ಅಂದರೆ ಯಾವುದು ಜಾಸ್ತಿ ಇಷ್ಟ ಸ್ವೀಟ್ಸಲ್ಲಿ? ಉಪ್ಪಿಟ್ಟು. ಉಪ್ಪಿಟ್ಟು ಹೆಂಗೆ ಸ್ವೀಟ್ ಆಯಿತು? ತಿಂಡಿ ಉಪ್ಪಿಟ್ಟು ಇಷ್ಟನಾ? ಸ್ವೀಟ್ಸಲ್ಲಿ ಯಾವ್ದು ಇಷ್ಟ? ಜಾಮೂನ್ ಇಷ್ಟನಾ, ರಸಗುಲ್ಲ ಇಷ್ಟನಾ, ಮೈಸೂರು ಪಾಕ್ ಇಷ್ಟನಾ, ಯಾವ್ದು ಇಷ್ಟ ಸ್ವೀಟ್ಸು? ಜಾಮೂನ್, ಜಾಮೂನ್. ಚಾಕ್ಲೇಟ್ಸ್ ಜಾಸ್ತಿ ತಿಂತೀರಾ ನೀವು? ಚಾಕ್ಲೇಟ್ಸ್ ತಿನ್ನಲ್ವಾ? ಮತ್ತೆ ಆಮೇಲೆ ಈ ಇದು ಹೇಳ್ದಲ್ಲ ಈಗ ಹ್ಯಾಂಡ್ ಶ್ಯಾಡೋ ಮಾಡ್ತೀನಿ ಅಂತ, ಯಾರು ಹೇಳ್ಕೊಟ್ಟಿದ್ದು? ಅಮ್ಮ. ಅಮ್ಮ ಅಮ್ಮ ಹೇಳ್ಕೊಡ್ತಾರಾ? ಅಮ್ಮ ಬೈತಾರ ಜಾಸ್ತಿ? ಅದೇನು ಹಿಂಗ ಬಂದು ಹಿಂಗೆ ಹಿಂಗೆ ಅಂದರೆ ಬೈತಾರಾ? ಇಲ್ಲ ಇಲ್ಲ. ಹೊಡಿತಾರಾ? ಅಪ್ಪ ಇಲ್ಲ ಹೊಡಿಯಲ್ಲ. ಸೊ ಯಾರೂ ಹೊಡಿಯಲ್ಲ. ಸೊ ನೆಕ್ಸ್ಟು ನೀನು ದೊಡ್ಡವನಾದ್ಮೇಲೆ ಇದೇ ಥರ ಇನ್ನೂ ಹ್ಯಾಂಡ್ ಶ್ಯಾಡೋ ಜಾಸ್ತಿ ಜಾಸ್ತಿ ಡಿಸೈನ್ಸ್ ಮಾಡೋದು ಕಲ್ತ್ಕೋತೀಯ? ಏನು ಮಾಡ್ತೀಯ?
ಜೋರಾಗಿ ಮಾತಾಡಬೇಕು. ಹ್ಯಾಂಡ್ ಶ್ಯಾಡೋ ಕಲ್ತ್ಕೊಳ್ತಾನಂತೆ ಅವನು. ಇವಾಗ ಹ್ಯಾಂಡ್ ಶ್ಯಾಡೋ ಮಾಡೋಕೆ ರೆಡಿ ಆಗ್ಬಿಟ್ಟು ಅವ್ನು ಮಾತಾಡಿಸ್ತಾ ಇದ್ದಷ್ಟು ಪಾಪ ಅವನಿಗೆ ಯಾವಾಗ ನಾನು ಪರ್ಫಾರ್ಮ್ ಮಾಡಲಿ ಅಂತ ಇದ್ದಾನೆ. ಆ್ಯಂಡ್ ಅಗೇನ್ ಈಗ ಏನು ಓದ್ತಾ ಇದ್ದೀರಾ ನೀವು? ಏನು ಓದ್ತೀರಾ? ತಲೆ ಯಾಕೆ ಅಂಕಿ ಇರ್ಕೊತಾ ಇದ್ದೀವಿ ಹಿಂಗೆ 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 ಓಡ್ಕೊಡಿ ಇದಂತರ ಚೆನ್ನಾಗಿದೆ ಅಲ್ಲ. ಓಕೆ ಹೇಳಿ ನಿಮ್ಮ ಸ್ಕೂಲ್ ಹೆಸರು ಹೇಳಿ. ಓ, ಶ್ರೀ ಗುರುಕುಲ್ ಸ್ಕೂಲ್ ಅಲ್ಲಿ ಓದ್ತಾ ಇದಾರಂತೆ ಇವ್ರು ಈಗ 4.75 ವರ್ಷ. ಓಕೆ ಫೈನ್, ಈಗ ರೆಡಿ ಇದ್ದೀರಾ ಹಂಗಾದ್ರೆ ನಾವಿವಾಗ ನಿಮ್ ರೆಕಾರ್ಡ್ ಮಾಡ್ಕೋಬೋದಾ? ಏನೇನು ಡಿಸೈನ್ ಮಾಡ್ತೀಯಾ ಇವತ್ತು? ಹ್ಯಾಂಡ್ ಶಾಟದಲ್ಲಿ ಏನೇನು ಮಾಡ್ತೀಯಾ? ಪಕ್ಷಿ ಮಾಡ್ತೀಯಾ? ಆಮೇಲೆ ಒಂಟೆ. ನೀನು ಒಂಟೆನ ನೋಡಿದ್ಯಾ ರಿಯಲ್ ಆಗಿ? ಹೆಂಗಿರುತ್ತೆ ಒಂಟೆ? ಅಯ್ಯೋ, ನಿನ್ ಶ್ಯಾಡೋ ಹಾಕಿದ್ರೆ ಗೊತ್ತಾಗದೆ ಅವ್ನು ಹಿಂಗೆಲ್ಲ ತೋರಿಸ್ತಾ ಇದ್ದಾರೆ, ನನ್ಗೆ ಅದು ಅರ್ಥ ಆಗಲ್ಲ. ಓಕೆ, ನಿಂಗೆ ಕ್ಯಾಟ್ ಅಂದ್ರೆ ತುಂಬಾ ಇಷ್ಟನಾ? ಡಾಗ್ ಅಂದ್ರೆ ತುಂಬಾ ಇಷ್ಟನಾ? ಡಾಗ್ ಇಷ್ಟನಾ? ನಿಮ್ ಮನೇಲಿ ಇದೆಯಾ ಡಾಗ್? ಯಾಕೆ? ಅಪ್ಪ ಮುಂದಿನ ಸರ್ತಿ ತಂದ್ಕೊಳುತ್ತ. ಅಪ್ಪ ಮುಂದಿನ ಸರ್ತಿ ತಂದ್ಕೊಡ್ತಾರಂತ? ಓಕೆ, ನೀನ್ ಸಾಕ್ತಿಯಾ? ಚೆನ್ನಾಗಿ ನೋಡ್ಕೊಳ್ತೀಯ ಹಾಗಾದ್ರೆ ಡಾಗ್ ತಂದ್ರೆ ಸಾಕ್ತಿಯಾ? ಇಷ್ಟನಾ ನಿನ್ಗೆ? ಓಕೆ, ನೀನೊಬ್ನೇನಾ ಮಗ? ನೀನೊಬ್ನೇ ಇರ್ತೀಯ ಮನೇಲೆಲ್ಲ ಬೇಜಾರಾಗ್ತಾ ಇರತ್ತ ನಿಂಗಾಗ? ಅಮ್ಮ ಇರ್ತಾರೆ ನಿನ್ ಜೊತೆ, ಸೊ ಹಂಗಾಗಿ ಏನು ಬೇಜಾರಾಗಲ್ಲ. ಡಾಗ್ ಬೇಕು ಒಟ್ಟಿನಲ್ಲಿ. ಓಕೆ, ಸೊ ವೀಕ್ಷಕರೇ, ಇದು ನಮ್ಮ ಜೊತೆ ವಿಲಾಸ್ ಹೇಳಿದಂಥ ಮಾತು, ಪುಟಾಣಿ ಮಾತು, ಪುಟ್ ಪುಟ್ ಮಾತು ಮಾತಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ವಿಲಾಸ್ ತಾಯಿ ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರು ಯಾವ ರೀತಿ ತಯಾರಿಯನ್ನು ನೀಡ್ತಾ ಇದ್ರು ವಿಲಾಸ್ಗೆ ಅನ್ನೋದ್ರ ಕುರಿತಂತೆ ನಾವು ಅವ್ರ ಜೊತೆ ಮಾತುಕತೆಯನ್ನು ಮುಂದುವರಿಸೋಣ. ಆದರೆ ಅದಕ್ಕೆ ಮುನ್ನ ಒಂದು ಚಿಕ್ಕ ಬ್ರೇಕ್. ಜೊತೆಗೆ ವಿಲಾಸ್ ಮಾಡಿರುವಂತಹ ಕೆಲವು ಈ ಶ್ಯಾಡೋ ಆರ್ಟ್ ಏನಿದೆ ಅಥವಾ ಹ್ಯಾಂಡ್ ಶ್ಯಾಡೋಸ್ ಏನಿದೆ ಆ ವಿಡಿಯೋಸನ್ನು ನೋಡ್ತಾ ಒಂದು ನಾನು ಆಗಲೇ ಹೇಳಿದೆ, ವಿಲಾಸ್ ತನ್ನ ಕೈ ಬೆರಳುಗಳಲ್ಲಿ ಶ್ಯಾಡೋವನ್ನು ಬಳಸ್ಕೊಂಡು, ಯಾವಾಗಲೂ ನಾವು ಹೇಳ್ತೀವಿ ನೆರಳು ಅಂದರೆ ಕಪ್ಪು ಚಾಯೆ ಕರಿ ನೆರಳು ಅದು ಇದು ಅಂತ, ಬಟ್ ಅದರಲ್ಲೂ ಇರುವಂಥ ಒಂದು ಕಲೆ ಏನಿದೆ ಅದರಲ್ಲೂ ನಾವು ಮನೋರಂಜನೆಯನ್ನು ಪಡ್ಕೊಳ್ಬೋದು ಅನ್ನೋಂಥದ್ದನ್ನು ನಾವೀಗಾಗಲೇ ಸಾಕಷ್ಟು ಸರ್ತಿ ನೋಡಿರ್ತೀವಿ. ಆದರೆ ಇಲ್ಲಿ ವಿಶೇಷ ಅಂತಂದರೆ ಈ ಪುಟ್ಟ ಪೋರ ಈ ಒಂದು ಕಲೆಯನ್ನು ಕಲ್ತಿರೋದು. ಸೊ ಆತನಿಗೆ ಈ ಕಲೆ ಕರಗತ ಆಗಿದ್ದು ಹೇಗೆ, ಯಾವಾಗ ಪ್ರಾಕ್ಟೀಸ್ ಮಾಡಿಸೋಕೆ ಶುರು ಮಾಡಿದ್ರು, ಜೊತೆಗೆ ಈತ ತನ್ನದೇ ಆದ ಸಾಧನೆ ಕೂಡ ಮಾಡಿದ್ದಾನೆ ಈ ಕ್ಷೇತ್ರದಲ್ಲಿ. ಸೊ ಅವನ ತಾಯಿ ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ನಾವೀಗ ಮಾತುಕತೆ ಮುಂದುವರಿಸೋಣ. ನಮಸ್ತೆ. ನಮಸ್ತೆ ಮ್ಯಾಮ್. ಸೊ ಸುನೀತಾ ಅವರೇ, ವಿಲಾಸ್ಗೆ ಯಾವಾಗಿಂದ ಹೇಳ್ಕೊಡೋಕೆ ಶುರುವಾದ್ರೆ ಈ ಥರ ಶ್ಯಾಡೋ ಆರ್ಟ್ ಬಗ್ಗೆ? ಮೇಡಮ್, ಅವನು 6 ಮಂತ್ಸ್ ಇದ್ದಾಗಲೇ ತುಂಬಾ ನೆರಳು ಇರೋದಲ್ಲ, ನೆರಳಲ್ಲಿ ಆಡೋದು, ಸುಮ್ಮನೆ ಗೋಡೆಗಳನ್ನ ನೋಡಿದಾಗ, ಹೀಗೆ ಕರೆಂಟ್ ಹೋದಾಗ, ಲೈಟ್ಸ್ ಹೋದಾಗ, ಸುಮ್ಮನೆ ಹಿಂಗೆ ಮಾಡ್ತಾ ಇದ್ದ. ನಾನು ಅದನ್ನೇ ಗಮನಿಸ್ತಾ ಗಮನಿಸ್ತಾ 4 ಇಯರ್ಸ್ ಆದ್ಮೇಲೆ ನಾನು ಪ್ರಾಕ್ಟೀಸ್ ಮಾಡಿಸ್ತಾ ಹೋದೆ. ಆ ಪ್ರಾಕ್ಟೀಸ್ ಮಾಡಿಸಿದ್ಮೇಲೆ ನಾನು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಗೆ ಒಂದು ಮೇಲ್ ಮಾಡಿದ್ದೆ. ಆ ಮೇಲ್ ಮಾಡಿದ್ದವರು ಫ್ರಾಕ್ಷನ್ ಆಫ್ ಸೆಕೆಂಡ್ಗೆ ನನಗೆ ರಿಪ್ಲೈ ಕೊಟ್ಟರು. ನೆಕ್ಸ್ಟು ಪ್ರೊಸೆಸಿಂಗ್ ಮಾಡಿದ್ರು. ಆ ಪ್ರೊಸೆಸಿಂಗ್ ಮಾಡಿ ವಿಡಿಯೋಸ್ ಎಲ್ಲ 7 ಮಿನಿಟ್ಸ್ ತಕ್ಕ ಮೋರ್ ದನ್ ಇದೆ ಒಂದು ವಿಡಿಯೋಸ್. ಅದು ಕಳಿಸಿದ್ಮೇಲೆ ಪ್ರೊಸೆಸಿಂಗ್ ಆಗಿ 7 ಮಂತ್ಸ್ ಆದಮೇಲೆ ನನಗೆ ಮೆಡಲ್ಸ್ ಬಂದಿದೆ. ಆ್ಯಕ್ಚುಲಿ ನಾವು ಹರಿಯಾಣಗೆ ಹೋಗ್ಬೇಕಿದ್ದು, ಬಟ್ ಈ ಕೊರೋನಾ ಎಫೆಕ್ಟ್ ಇರೋದ್ರಿಂದ ನಮಗೆ ಅಲ್ಲಿಗೆ ಹೋಗಕ್ಕಾಗಿಲ್ಲ. ಹಂಗಾಗಿ ಅವನಿಗೆಲ್ಲ ಪೋಸ್ಟ್ ಮುಖಾಂತರನೇ ಬಂದಿದೆ. ಸೊ ಮೆಡಲ್ಸ್ ಎಲ್ಲ ಬಂದಿದೆ, ಮೆಡಲ್ಸ್ ಎಲ್ಲ ಬಂದು ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ. ಹೌದು, ಮೋರ್ ದನ್ 10 ಪೇಪರ್ಸ್ಗೆ ಒಂದೆಲ್ಲ ಸಬ್ಮಿಟ್ ಮಾಡಿದ್ದಾರೆ. ಮೊನ್ನೆ ಡೆಕ್ಕನ್ ಹೆರಾಲ್ಡ್ ತಗೊಂಡೋಗಿದ್ದಾರೆ. ಸೊ ಅಂದ್ರೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಇವನು ಇದನ್ನ ಕಲ್ತಿದ್ದಾನೆ ಅಂತ? ಹೌದು, ಕಲ್ತಿದ್ದಾನೆ. ನಾನೊಂದು 10 ಸುಮ್ಮನೆ ನಾನು ಪ್ರಾಕ್ಟೀಸ್ ಕೊಟ್ಟೆ, ಇನ್ ಮಿಕ್ಕಿದೆಲ್ಲ ಅವನ್ ಮೈಂಡಿಗೆ ಬಂದಾಗ ನಾನು ಮಾಡ್ತಾ ಇದ್ದ. ಹಿಂಗ್ ಮಾಡಿದ್ರೆ ಜಿಂಕೆ, ಹಿಂಗ್ ಮಾಡಿದ್ರೆ ಕ್ಯಾಟು, ಈ ತರ ಅವನೇ ಹೇಳ್ತಾ ಇದ್ದ. ವೈಲ್ಡ್ ಅನಿಮಲ್ಸ್ ಆಗಿರ್ಬೋದು, ಈಗ ಡೊಮೆಸ್ಟಿಕ್ ಅನ್ನೋ ನಾವೆಲ್ಲ ಹೇಳ್ಕೊಟ್ಟಿರ್ತೀವಿ ಪ್ರಾಣಿಗಳೇ. ಹಂಗಾಗಿ ಅವನಿಗೆ ಅದು ನೋಡ್ತಿದ್ದಂಗೆ, ಓ ಈ ಪ್ರಾಣಿ, ಈ ಪಕ್ಷಿ ಅನ್ನೋದು ಅವನಿಗೆ ಐಡೆಂಟಿಫಿಕೇಶನ್ ಆಗ್ಬಿಡುತ್ತೆ ಅವನಿಗೆ. ಓಕೆ, ಸೊ ಮನೆಯವ್ರ ಸಪೋರ್ಟ್ ಹೇಗಿರುತ್ತೆ ಅಟ್ಮಾಸ್ಫಿಯರ್? ಬಿಕಾಸ್ ಚಿಕ್ಕ ಮಗು ಇನ್ನೂ ಅವನು, ಅವ್ನಿಗೆ ಇದನ್ನೆಲ್ಲ ಈಗಲೇ ಯಾಕೆ ಹೇಳ್ಕೊಡ್ತೀಯ ಅಂತ ಇದ್ರ, ಅಥವಾ ಅವನಿನ್ನೂ ಓದ್ಲಿ ಯಾಕೆ ಡೈವರ್ಟ್ ಮಾಡ್ತೀರಾ ಅನ್ನೋ ಥರದ್ದು ಏನಾದರೂ ಇರ್ತಿತ್ತ? ಹೇಗಿತ್ತು ಓವರಾಲ್ ಸಪೋರ್ಟ್ ಮನೆಯವ್ರದ್ದಾಗಿರ್ಬೋದು? ಅವ್ರದ್ದು ಸಪೋರ್ಟಿವ್ ಆಗಿದೆ ಮೇಡಮ್, ಸಪೋರ್ಟಿವ್. ಈಗ ಎಜುಕೇಷನ್ ಅಂತ ನಾವು ಹೋದಾಗ ಎಜುಕೇಷನ್ ಮಕ್ಳಿಗೆ ಇಂಪಾರ್ಟೆಂಟ್.
ಈಗ ಬೇಸಿಕಲಿ ಈಗ 20 ಇಯರ್ಸ್ ಮೋರ್ ದನ್ 20 ಇಯರ್ಸ್ ತಕ ಎಜುಕೇಶನ್ ಮಾಡಲೇಬೇಕು ಅದರಲ್ಲಿ ಐಪಿಎಸ್ ಐಎಎಸ್ ಕೆಎಎಸ್ ಮಾಡಿ ಅದರಲ್ಲಿ ಒಂಥರ ಸಪರೇಟ್ ಆಗಿ ಅದರಲ್ಲಿ ಹೈಲೈಟ್ ಆಗ್ತದೆ ಬಟ್ ಈ ತರ ಫೀಲ್ಡ್ ಆದಾಗ ಈಗ ಡ್ಯಾನ್ಸ್ ಆಗಿರ್ಬೋದು ಇದರಲ್ಲಿ ಆಗಿರೋದು ಬೇಗ ಬರ್ತಾರೆ ಬೇಗ ಹೈಲೈಟ್ ಆಗ್ತಾರೆ ಕಲೆಗಳಂದ್ರೆ ತುಂಬಾ ಇದೆ ಮೇಡಂ ನಮ್ಮ ಇದರ ಕಲ್ಚರ್ ಅಲ್ಲಿ ಹೌದು ನಿಜ ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ ಕಾರ್ಯಕ್ರಮದ ಆರಂಭದಲ್ಲೂ ಕೂಡ ಸೋ ಆದಷ್ಟು ಕಲ್ಚರ್ ಗಳನ್ನು ಉಳಿಸೋಂತ ಕಲೆಗಳು ಉಳಿಬೇಕು ಅಂತ ಇದನ್ನ ನೋಡಬಹುದು ಆಮೇಲೆ ಪಪೆಟ್ ಶೋ ಅಂತ ಏನು ಹೇಳ್ತೀವಲ್ಲ ಕೈಗೊಂಬೆ ಆಟ ಅದರದಲ್ಲ ಇತ್ತೀಚೆಗೆ ನೋಡೋದಕ್ಕೆ ತುಂಬಾ ವಿರಳ ಆಗ್ತಾ ಇದೆ ಅದರಲ್ಲಿ ಚಿಕ್ಕ ವಯಸ್ಸಿನಿಂದ ಈ ತರಬೇತಿ ಸಿಕ್ಕಿರೋದು ಒಂದು ರೀತಿ ಖುಷಿ ಅಂತ ಅನ್ಸುತ್ತೆ ಸೋ ಬೇಸಿಕಲಿ ವಿಲಾಸ್ ಹೇಗೆ ತುಂಬಾ ತರಲೇನಾ ತುಂಬಾ ತುಂಟನಾ ಹೇಗೆ ಇರ್ತಾನೆ ಅಂತ ಆ ಮೇಡಂ ಅಷ್ಟು ಕಂಟ್ರೋಲ್ ಮಾಡೋದು ಕಷ್ಟನೇ ಹಂಗೋ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಬೇಕು ಸೋ ಆಗ್ಲೇ ಹೇಳ್ತಾ ಇದ್ದ ದಡ್ಡನ ಆದ್ಮೇಲೆ ಏನೋ ಆಗಬೇಕು ಅಂತ ಏನಾಗಬೇಕು ಅಂತ ಹೇಳ್ತಾ ಇರ್ತಾನೆ ನಮ್ಮ ಮನೆಯಲ್ಲಿ ಅವನಿಗೆ ಏನಾಗಬೇಕು ಅಂತ ಇದೆ ಚಿನ್ನ ಪುಡಿ ದಾಸ್ ಕುಮಾರ್ ಪುನೀತ್ ರಾಜಕುಮಾರ್ ಸರ್ ಪುನೀತ್ ರಾಜಕುಮಾರ್ ಅಂದ್ರೆ ತುಂಬಾ ಇಷ್ಟ ಹೌದಾ ತುಂಬಾ ಇಷ್ಟ ತುಂಬಾ ಇಷ್ಟ ಅಳ್ತಾ ಇದ್ದ ಅವತ್ತೆಲ್ಲ ಅವನು ನಾನು ಪುನೀತ್ ರಾಜಕುಮಾರ್ ನೋಡಬೇಕು ನೋಡಬೇಕು ಅಂತ ಇದ್ದ ಒಂದು ವೀಕ್ ಇಂದ ಸೋ ಬ್ಯಾಡ್ ಲಕ್ ಚಿಕ್ಕ ಮಕ್ಕಳಿಂದ ಮೇಡಂ ವಯಸ್ಸಾದವರ ತಕನು ಅವರನ್ನ ಇಷ್ಟಪಡೋರೇನೆ ಸೋ ಇನ್ನ ನಾವು ದೀಪಾವಳಿ ಬಗ್ಗೆ ಒಂದ್ ಎರಡು ಮಾತಾಡೋದಾಯ್ತು ಅಂತಂದ್ರೆ ಹೇಗಿರುತ್ತೆ ವಿಲಾಸನ್ ದೀಪಾವಳಿ ಮನೆಯಲ್ಲಿ ಸೆಲೆಬ್ರೇಷನ್ಸ್ ಹೇಗಿರುತ್ತೆ ಪಟಾಕಿ ಇಷ್ಟ ಅಂತ ಹೇಳ್ತಾ ಇದ್ದ ಆಗಿ ಪಟಾಕಿ ಇಷ್ಟ ಅಂತಾರೆ ಮೇಡಂ ಅಚ್ಚಲ ನಾನು ಏನ್ ಮಾಡ್ತೀನಿ ಅಂದ್ರೆ ಬಲೂನ್ಸ್ ಎಲ್ಲ ಈಗ ಸೌಂಡ್ ಪಲ್ಯೂಷನ್ಸ್ ಎಲ್ಲ ನೋಡಿ ಹಂಗಾಗಿ ಬಲೂನ್ಸ್ ಎಲ್ಲ ಊದ್ಬಿಟ್ ಕೊಡ್ತೀನಿ ಅದರಲ್ಲಿ ಮೊಂಬತ್ತಿ ಹಚ್ಚಿ ಟಪ್ ಟಪ್ ಅನ್ನಿಸ್ತೇನೆ ನಮ್ಗೆ ಅದೇ ಖುಷಿ ಓಕೆ ಓಕೆ ಅದು ಒಳ್ಳೇದು ಕೂಡ ಅಲ್ಲ ಹೌದು ಹೆಲ್ದಿ ಆಗಿರುತ್ತೆ ಪರಿಸರಕ್ಕೂ ಯಾವುದೇ ರೀತಿ ತೊಂದರೆ ಆಗೋದಿರಲ್ಲ ಅಂತ ಅಂದ್ಬಿಟ್ಟು ಸೊ ಅಗೇನ್ ಈಗ ನಾವು ಶಾಡೋ ಆರ್ಟ್ ಬಗ್ಗೆ ಮಾತನಾಡ್ತಾ ಹೋಯ್ತು ಅಂತಂದ್ರೆ ಹ್ಯಾಂಡ್ ಶಾಡೋ ಬಗ್ಗೆ ಸೊ ಏನ್ ಇದ್ರಲ್ಲಿ ನೆಕ್ಸ್ಟ್ ಆನ್ ಫರ್ದರ್ ಗ್ರೋತ್ ಆಗ್ಬೇಕು ಅಂತ ಅನ್ಕೊಳ್ತಾ ಇದೀರಿ ಅಥವಾ ಹೇಗೆ ಇದು ಪ್ಯಾರಲಲ್ ಆಗಿ ತಗೊಂಡು ಹೋಗ್ತಾನೆ ಅವನು ಅನ್ಸುತ್ತಾ ಹೇಗೆ ಅಂತ ಅದೇ ಟೈನ್ ಅಪ್ ಕೊಟ್ಟಂಗೆ ಹೋಗ್ತಾನೆ ಮೇಡಮ್ ಮಕ್ಕಳು ಹೆಂಗೇನೋ ಒಂಥರ ಬಿಳಿ ಹಳೆ ಇದ್ದಂಗ ನಾವ್ ಹೆಂಗೆ ಬರಿತೀವೋ ಅದ್ ಮುಂದಕ್ಕೆ ಹೋಗ್ತಾ ಇರ್ತಾರ ಅವರು ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಯಾರಾದ್ರೂ ಟ್ರೈನರ್ ಅಂತ ಏನಾದ್ರೂ ಇದ್ದಾರೆ ಯಾರು ಇಲ್ಲ ಯಾರು ಇಲ್ಲ ಮೇಡಮ್ ಯಾರು ಇಲ್ಲ ಸೋ ಏನಿದ್ರು ಇವನು ಯೂಟ್ಯೂಬ್ ನೋಡಬೇಕು ಯೂಟ್ಯೂಬ್ ಅಲ್ಲಿ ನೋಡಬೇಕು ಇಲ್ಲಂದ್ರೆ ಓನಾಗಿ ಇವನು ಮಾಡ್ತಾನೆ ಕೆಲವೊಂದು ಈಗ ನಾನು ನೋಡಿರೋ ಮಟ್ಟಿಗೆ ಎಲ್ಲ ಆಲ್ಮೋಸ್ಟ್ ದೊಡ್ಡವರೇ ಮಾಡಿರೋದು ಇದನ್ನೆಲ್ಲ ಆಕ್ಚುಲಿ ಇವನು ಚಿಕ್ಕ ಏಜ್ ಅಲ್ಲಿ ಈ ತರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ದು ಮೇಡಮ್ ಖಂಡಿತ ಖಂಡಿತ ಸೊ ಹಾಗಾದ್ರೆ ಇವತ್ತು ನಮ್ಮ ಸ್ಟುಡಿಯೋದಲ್ಲೂ ಕೂಡ ಪರ್ಫಾರ್ಮ್ ಮಾಡಿಸ್ಬಿಡೋಣ ಓಕೆ ವೀಕ್ಷಕರೇ ಸೊ ಈಗ ವಿಲಾಸ್ ಯಾವ ರೀತಿಯ ಕಲೆಗಳನ್ನ ಅವರು ಕಲ್ತಿದ್ದಾರೆ ಅನ್ನೋದ್ರ ಒಂದು ಚಿಕ್ಕ ವಿಡಿಯೋನ ನೋಡ್ತೀವಿ ವೀಕ್ಷಕರೇ ವಿರಾಮದ ಬಳಿಕ ದೀಪಾವಳಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸೊ ಆಗ್ಲೇ ಹೇಳಿದೆ ನೆರಳಿನ ಆಟ ಅಂದಿದ ತಕ್ಷಣ ಎಲ್ರಿಗೂ ಕೂಡ ನೀವು ಆಗ್ಲೇ ನೋಡಿರ್ತೀರಾ ವಿರಾಮದಕ್ಕೂ ಮುಂಚೆ ಕೂಡ ಸೊ ಚಿಕ್ಕ ಹುಡುಗನ ಕೈಯಲ್ಲಿ ಈ ರೀತಿ ನಾನಾ ರೀತಿಯ ಒಂದು ರೀತಿ ಇಮೇಜ್ಗಳು ಕ್ರಿಯೇಟ್ ಆಗುತ್ತೆ ಆ ಶಾಡೋನಲ್ಲಿ ಅಂತಂದಾಗ ಅದನ್ನು ನೋಡೋದೇ ಒಂದು ರೀತಿ ಸಂತಸ ಆಗುತ್ತೆ ಜೊತೆಗೆ ಆ ನೆರಳಲ್ಲಿ ಅಲ್ಲೂ ಕೂಡ ಟೆಕ್ನಿಕ್ಸ್ ಬೇಕು ಎಷ್ಟು ದೂರ ಆತ ಕೈ ಇಟ್ಕೊಂಡು ಪರ್ಫಾರ್ಮ್ ಮಾಡಬೇಕು ಮತ್ತು ಯಾವ ಶೇಪಲ್ಲಿ ನೋಡಿದ್ರೆ ಶಾಡೋ ಹೇಗೆ ಬರುತ್ತೆ ಅನ್ನೋದು ಸೊ ಆ ಪರ್ಫೆಕ್ಷನ್ಸ್ ಇದೆಯಲ್ಲ ಅವನಿಗೆ ಚಿಕ್ಕ ವಯಸ್ಸಿಂದನೇ ಅದರ ಒಂದು ಟೀಚಿಂಗ್ ಸಿಗ್ತಾ ಇರೋದ್ರಿಂದ ಸೊ ಮುಂದೆ ಆತ ಇನ್ನಷ್ಟು ಸಾಧಿಸೋಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಮತ್ತೇನು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ
ವೀಕ್ಷಕರೇ ವಿಲಾಸ್ ಯಾವ್ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರು ಈ ಒಂದು ಹ್ಯಾಂಡ್ ಶ್ಯಾಡೋ ಆರ್ಟ್ನಲ್ಲಿ ಆಗಲೇ ಹೇಳಿದೆ ನೆರಳಿನ ಆಟ ಅಂತ ಅಂದ್ಬಿಟ್ಟು ಇದರಲ್ಲಿ ನಾವು ಈ ಹಿಂದೆ ನೋಡ್ತಾ ಇದ್ರೆ ರಾಜರ ಕಾಲದ್ದು ಶ್ಯಾಡೋಗಳನ್ನ ಮಾಡ್ತಾ ಇದ್ರು ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳವರೆಲ್ಲ ಯುದ್ಧದ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡ್ತಾ ಇದ್ರು ಒಂದು ಮದುವೆ ದಿಬ್ಬಣವನ್ನು ಕ್ರಿಯೇಟ್ ಮಾಡ್ತಾ ಇದ್ರು ಯಾರೋ ಮಹಾನ್ ವ್ಯಕ್ತಿಯನ್ನು ಶಿವಾಜಿ ಆ ಥರದ ವ್ಯಕ್ತಿಗಳನ್ನು ಈ ಒಂದು ನೆರಳಿನ ಆಟದಲ್ಲಿ ತೋರಿಸ್ತಾ ಇದ್ರು ಸೊ ಈ ಪುಟ್ಟ ಪೋರ ಪ್ರಾಣಿ ಪಕ್ಷಿ ಪ್ರಪಂಚವನ್ನು ತೋರಿಸ್ತಾ ಇದ್ದಾನೆ ನಾಳಿನ ದಿನ ಇದರಲ್ಲಿ ಮತ್ತಷ್ಟು ಹೆಸರನ್ನು ಗಳಿಸಲಿ ಅಂತ ನಾವು ಕೂಡ ಹೇಳೋಣ ಸೊ ಕೊನೆಯದಾಗಿ ಅವರ ತಾಯಿ ಏನು ಹೇಳ್ತಾರೆ ಈ ಎಲ್ಲ ಪರ್ಫಾರ್ಮೆನ್ಸ್ ಅನ್ನು ನೋಡಿದ ಮೇಲೆ ಅಂತ ಮಾತಾಡ್ಸೋಣ ಸುನಿತಾ ಅವರೇ ಮಗ ಈ ತರ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದು ಮಕ್ಕಳು ಏನು ಮಾಡಿದ್ರು ತಾಯಿದಿರಿಗೆ ಪ್ರೀತಿನೇ ಅವರು ತುಂಟಾಟ ಮಾಡಿದ್ರು ಹೊಡಿತೀವೋ ಬೈತೀವೋ ಮತ್ತೆ ಅಗೈನ್ ಅದೇ ಪ್ರೀತಿ ಇರುತ್ತೆ ಬಟ್ ಏನೋ ಒಂದು ಸಾಧನೆ ಮಾಡಬಹುದು ಇವನು ಮುಂದೆ ಅಂತ ಅನ್ನೋದಾದ್ರೆ ಮಗನ ಬಗ್ಗೆ ಕೊನೆಯದಾಗಿ ಒಂದು ಕೊನೆ ಮಾತು ಏನು ಹೇಳೋಕೆ ಇಷ್ಟಪಡ್ತೀರಿ ಇವತ್ತಿನ ಕಾರ್ಯಕ್ರಮಕ್ಕೆ ಅವನು ಮುಂದೆ ಇದರಲ್ಲಿ ತುಂಬಾ ಎತ್ತರಕ್ಕೆ ಬೆಳೀಲಿ ಪ್ರತಿಯೊಬ್ಬ ಪೇರೆಂಟ್ಸ್ ಗೂ ಇದ್ದೇ ಇರುತ್ತೆ ತನ್ನ ಮಕ್ಕಳು ಬೆಳೀಲಿ ಮುಂದೆ ಹೋಗ್ಲಿ ಅನ್ನೋದು ನನಗೂ ಅದೇ ಆಸೆ ಒಂದು ದೇಶಕ್ಕೊಂದು ಹೆಸರು ತರಲಿ ಲವ್ಲಿ ಸೋ ಸ್ವೀಟ್ ಸೋ ವಿಲಾಸ್ ಹಬ್ಬ ಜೋರಾ ಅಂತ ಸೋ ನಿಮ್ಮ ಒಂದು ಭವಿಷ್ಯ ಇದೇ ರೀತಿ ದೀಪಾವಳಿ ಹಬ್ಬಗಳಲ್ಲಿ ನಾವು ಬೆಳಕು ನೋಡ್ತೀವಿ ದೀಪದ್ದು ಅದೇ ರೀತಿ ಪ್ರಜ್ವಲವಾಗಿರಲಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ಕಮಿಂಗ್ ಹ್ಯಾಪಿ ದೀಪಾವಳಿ ಥ್ಯಾಂಕ್ ಯು ವಿಶ್ ಯು ದ ಸೇಮ್ ಹ್ಯಾಪಿ ದೀಪಾವಳಿ ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ವೀಕ್ಷಕರೇ ಪುಟ್ಟ ಕಂದನ ಪುಟ್ಟ ಪುಟ್ಟ ಮಾತು ಜೊತೆಗೆ ದೊಡ್ಡ ಸಾಧನೆ ಒಂದಾಗ್ಲಿ ಅಂತ ಇವತ್ತು ನಾವು ಕೂಡ ಮತ್ತು ನೀವು ಕೂಡ ಆಶಿಸ್ತಾ ಇವತ್ತಿನ ದೀಪಾವಳಿ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಅಮೋಕ್ ಟಿವಿಗೆ ಎಂದೆಂದಿಗೂ ನಿಮ್ಮೊಂದಿಗೆ